ಅಮಿತ್ ಶಾ ಕೈ ಸೇರಿದ್ಯಾ ಎರಡನೇ ಆಂತರಿಕ ಸಮೀಕ್ಷೆ ಮತ್ತಷ್ಟು ಸ್ಥಾನ ಕಳೆದುಕೊಳ್ಳಲಿದೆಯೇ ಕಮಲ ಪಕ್ಷ ಬದಲಾವಣೆ ಒಂದೇ ಬಿ ಜೆ ಪಿ ಕೈಯಲ್ಲಿರೋ ಅಸ್ತ್ರಾನ ಹಾಗಿದ್ರೆ ಕಾಂಗ್ರೆಸ್ ಫಸ್ಟ್ ಬರುತ್ತಾ ಅನ್ನೋದನ್ನು ತೋರಿಸ್ತೀವಿ ಅದಕ್ಕೂ ಮುನ್ನ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಈ ಕಾನೊತ್ತಿ ಜುಲೈ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೊಂದು ಈ ರಾಜ್ಯದ ಇಪ್ಪತ್ತೆರಡನೇ ಮುಖ್ಯಮಂತ್ರಿಯಾಗಿದ್ದಂತಹ ನಾಲ್ಕನೇ ಸಲ ಮುಖ್ಯಮಂತ್ರಿಯಾಗಿದ್ದಂತಹ ಬೂಕನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪ ಅವರನ್ನು ವಯಸ್ಸಿನ ಕಾರಣ ನೀಡಿ ಸಿಎಂ ಸ್ಥಾನದಿಂದ ಬಿ ಜೆ ಪಿ ಹೈಕಮಾಂಡ್ ಕೆಳಗಿಳಿಸಿದ ಮೇಲೆ ಬಿ ಜೆ ಪಿ ಹೈಕಮಾಂಡ್ಗೆ ಭಯ ಶುರುವಾಯಿತು ಎರಡು ಸಾವಿರದ ಹದಿಮೂರರಲ್ಲಿ ಬಿ ಎಸ್ ವೈ ಇಲ್ದಾಗ ಎಷ್ಟು ಆತಂಕ ಆಗಿತ್ತು ಅದೇ ರೀತಿ ಅವರನ್ನು ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ ಮೇಲೂ ಕೂಡ ಅಂಥದ್ದೇ ಆತಂಕ ಶುರುವಾಯಿತು ಯಾಕಂದರೆ ಕಾಂಗ್ರೆಸ್ಗೆ ಎದುರಾದಂತಹ ವೀರೇಂದ್ರ ಪಾಟೀಲರ ಎಫೆಕ್ಟ್ ರೀತಿ ಬಿ ಜೆ ಪಿಗೂ ಕೂಡ ಬಿ ಎಸ್ ವೈ ಎಫೆಕ್ಟ್ ಎರಡು ಸಾವಿರದ ಹದಿಮೂರರಲ್ಲಿ ಕಾಡಿತ್ತು ಅಂಥದ್ದೇ ಭಯ ಬಿ ಜೆ ಪಿ ಹೈಕಮಾಂಡ್ಗೆ ಕಾಡಿತು ಆ ಕಾರಣಕ್ಕೋಸ್ಕರನೇ ಬಿ ಜೆ ಪಿಯಲ್ಲಿ ವಿಶೇಷ ಪಡೆಯನ್ನು ಇಟ್ಟಿರ್ತಕ್ಕಂತಹ ವಿ ಒಂದಷ್ಟು ನಾಯಕರನ್ನು ಕೂಡಿಸಿ ಒಂದು ಸಮಿತಿಯನ್ನು ಮಾಡಿರ್ತಕ್ಕಂತಹ ಅಮಿತ್ ಶಾ ಅವರು ಪ್ರತಿ ಎರಡು ತಿಂಗಳಿಗೊಮ್ಮೆ ಆಂತರಿಕ ಸಮೀಕ್ಷೆಯನ್ನು ಕೇಳ್ತಿದ್ದಾರೆ ಪಕ್ಷದ ಸ್ಥಿತಿಗತಿ ಏನಾಗ್ತಿದೆ ಆಡಳಿತ ವಿರೋಧಿ ಅಲೆ ಎಷ್ಟರ ಮಟ್ಟಿಗೆ ಇದೆ ಬಿ ಜೆ ಪಿಗೆ ಅನ್ನುವಂತಹ ವಾಸ್ತವಾಂಶಗಳನ್ನು ತಿಳಿಯೋದಕ್ಕೋಸ್ಕರ ಅಮಿತ್ ಶಾ ಅವರು ಬಿ ಜೆ ಪಿಯಲ್ಲಿ ಆಂತರಿಕ ಸಮೀಕ್ಷೆಯನ್ನು ಮಾಡಿಸ್ತಿರ್ತಾರೆ ಇಂತಹ ಆಂತರಿಕ ಸಮೀಕ್ಷೆಯ ಮೊದಲ ವರದಿ ಏಪ್ರಿಲ್ ತಿಂಗಳಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಕೈಗೆ ಸಿಕ್ಕಿತ್ತು ಬಿ ಜೆ ಪಿ ಕಾರ್ಯಕಾರಿಣಿಯಲ್ಲಿ ಅಂದರೆ ಹೊಸಪೇಟೆಯಲ್ಲಿ ನಡೆದಂತಹ ಬಿ ಜೆ ಪಿ ಕಾರ್ಯಕಾರಿಣಿಯಲ್ಲಿ ಇದೇ ಆಂತರಿಕ ಸಮೀಕ್ಷೆಯ ವಿಚಾರವಾಗಿ ಬಹುದೊಡ್ಡ ಚರ್ಚೆ ಆಗಿತ್ತು ಯಾಕಂದ್ರೆ ಈ ಈ ವಿಷಯವಾಗಿ ಸಾಕಷ್ಟು ಮಾಧ್ಯಮಗಳಲ್ಲೂ ಕೂಡ ವರದಿ ಬಿತ್ತರವಾಗಿತ್ತು ವಿಶೇಷವಾಗಿ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕಿನ ವಿಶ್ವವಾಣಿ ಪತ್ರಿಕೆಯಲ್ಲೂ ಕೂಡ ಬಿಜೆಪಿಯ ಆಂತರಿಕ ಸಮೀಕ್ಷೆಯ ಮೊದಲ ವರದಿಯ ಒಂದು ದತ್ತಾಂಶ ಅಂಕಿಅಂಶವು ಕೂಡ ಪ್ರಕಟಗೊಂಡಿತ್ತು ಬಿ ಜೆ ಪಿ ಹೈಕಮಾಂಡ್ ನಡೆಸಿದಂತಹ ಆಂತರಿಕ ಸಮೀಕ್ಷೆ ಪ್ರಕಾರ ಈ ಕ್ಷಣಕ್ಕೆ ಚುನಾವಣೆ ನಡೆದರೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ತಿಂಗಳಲ್ಲಿ ನಡೆದಿದ್ದಿದ್ರೆ ಕಾಂಗ್ರೆಸ್ ಎಂಬತ್ತರಿಂದ ತೊಂಬತ್ತೈದು ಸ್ಥಾನಗಳನ್ನು ಗೆಲ್ತಿತ್ತು ಬಿ ಜೆ ಪಿ ಎಪ್ಪತ್ತೈದರಿಂದ ಎಂಬತ್ತೈದು ಸ್ಥಾನಗಳನ್ನು ಇನ್ನು ಜೆ ಡಿ ಎಸ್ ಮೂವತ್ತೈದರಿಂದ ನಲವತ್ತ್ಮೂರು ಸ್ಥಾನಗಳನ್ನು ಇತರರು ಐದರಿಂದ ಒಂಬತ್ತು ಸ್ಥಾನಗಳನ್ನು ಗೆಲ್ಲುತ್ತಿದ್ದರು ಅನ್ನುವಂತಹ ಒಂದು ಆಂತರಿಕ ಸಮೀಕ್ಷೆಯ ವರದಿ ಅಮಿತ್ ಶಾ ಅವರ ಕೈ ಸೇರಿತ್ತು ಆ ಕ್ಷಣಕ್ಕೆ ಓ ಬಿ ಜೆ ಪಿ ಕೈ ತಪ್ಪುವಂತಹ ಒಂದು ಕರ್ನಾಟಕ ಸಮ್ಮಿಶ್ರ ಸರ್ಕಾರದ ಮೂಲಕ ಜೆ ಡಿ ಎಸ್ ಜೊತೆಯಲ್ಲಿ ತಮ್ಮದಾಗಿಸಿಕೊಳ್ಳಬಹುದು ಅನ್ನೋ ಧೈರ್ಯದಲ್ಲಿದ್ದರು ಅಮಿತ್ ಶಾ ಅವರು ಅಷ್ಟೇ ಅಲ್ಲ ಹಳೆ ಮೈಸೂರು ಭಾಗದಲ್ಲಿ ಬಹುದೊಡ್ಡ ಲಾಭ ಮಾಡಿಕೊಳ್ಬೇಕು ಯಾಕಂದರೆ ಕಿತ್ತೂರು ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಕನಿಷ್ಠ ಹದಿನೆಂಟು ಪರ್ಸೆಂಟ್ ಶಾಸಕರನ್ನು ನಾವು ಕಳ್ಕೊಳ್ತೀವಿ ಇಲ್ಲಿ ಬಹುದೊಡ್ಡ ಪೆಟ್ಟು ಬೀಳುತ್ತೆ ಅದನ್ನು ನಾವು ಮೈಸೂರು ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಸರಿದೂಗಿಸ್ಕೊಳ್ಬೇಕು ಅನ್ನುವಂತಹ ಒಂದು ಸಲಹೆಯನ್ನು ಬಿ ಜೆ ಪಿ ರಾಜ್ಯ ಬಿ ಜೆ ಪಿ ನಾಯಕರಿಗೆ ಅಮಿತ್ ಶಾ ಅವರು ಕೊಟ್ಟು ಹೋಗಿದ್ರು ಇದೀಗ ಎರಡು ತಿಂಗಳ ಬಳಿಕ ಅಂದರೆ ಮೇ ಆಯಿತು ಏಪ್ರಿಲ್ ಆಯಿತು ಮೇ ಜೂನ್ ಹತ್ತಿರಕ್ಕೆ ಬಂದಿದೆ ಈಗ ಎರಡನೇ ಆಂತರಿಕ ಸಮೀಕ್ಷೆಯ ವರದಿ ಕೂಡ ಅಮಿತ್ ಶಾ ಅವರ ಕೈ ಸೇರಿದೆ ಅನ್ನೋ ಚರ್ಚೆ ಬಿ ಜೆ ಪಿ ವಲಯದಲ್ಲಿ ಬಹುದೂರಾಗಿ ಕೇಳಿ ಬರ್ತಿದೆ ಇದೇ ಕಾರಣಕ್ಕೋಸ್ಕರನೇ ಮೇ ಹತ್ತು ಮತ್ತು ಮೇ ಹತ್ತೊಂಬತ್ತು ಹತ್ತೇ ದಿನದಲ್ಲಿ ಎರಡು ಸಲ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ದೆಹಲಿಗೆ ಭೇಟಿ ಕೊಟ್ಟರು ಹೈಕಮಾಂಡ್ ಬುಲಾವ್ ಮೇರೆಗೆ ಭೇಟಿ ಕೊಟ್ಟರು ಆದಾಗ್ಯೂ ಕೂಡ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಬಸವರಾಜ ಬೊಮ್ಮಾಯಿ ಅವರ ಭೇಟಿಗೆ ಅವಕಾಶವನ್ನೇ ಕೊಡಲಿಲ್ಲ ಈ ಮೂಲಕ ನಾವು ಬದಲಾವಣೆಯ ಹಂತದಲ್ಲಿದ್ದೀವಿ ನಿರ್ಧಾರವನ್ನು ತಗೊಳ್ತಿದ್ದೀವಿ ಅನ್ನುವಂತಹ ಸಂದೇಶವನ್ನು ರಾಜ್ಯ ಬಿ ಜೆ ಪಿ ನಾಯಕರಿಗೆ ಪರೋಕ್ಷವಾಗಿ ಅಮಿತ್ ಶಾ ಅವರು ರವಾನಿಸಿದ್ದಾರೆ ಯಾಕೆ ಬಿ ಜೆ ಪಿ ಕಡಿಮೆ ಸ್ಥಾನಗಳನ್ನು ಗೆಲ್ತಿದೆ ಅಂದರೆ ಮೊದಲನೇದಾಗಿ ಆಡಳಿತ ವಿರೋಧಿ ಅಲೆಯನ್ನು ಎದುರಿಸುತ್ತಿದೆ ಜೊತೆಯಲ್ಲಿ ಸಾಲು ಸಾಲು ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರ್ತಿವೆ ಸಿಎಂ ಸ್ಥಾನದಿಂದ ಬಿ ಎಸ್ ವೈ ಅವರನ್ನ ಇಳಿಸಿದ ಕೋಪ ಲಿಂಗಾಯತರಲ್ಲಿ ಈ ಕ್ಷಣಕ್ಕೂ ಇದೆ ಇನ್ನು ಬಿ ವೈ ವಿಜೇಂದ್ರ ಅವರನ್ನ ಅವರಿಗೆ ಅತ್ಯುನ್ನತ ಸ್ಥಾನ ಕೊಡ್ತೀವಿ ಅವರನ್ನ ಸಂಪುಟಕ್ಕೆ ತಗೊಳ್ತೀವಿ ಅನ್ನುವಂತಹ ಭರವಸೆಯನ್ನು ನೀಡಿಯೇ ಯಡಿಯೂರಪ್ಪ ಅವರಿಂದ ಬಿಜೆಪಿ ಹೈಕಮಾಂಡ್ ರಾಜೀನಾಮೆ ಪಡೆದಿತ್ತು ಈ ಕ್ಷಣಕ್ಕೂ ಕೂಡ ಬಿ ವೈ ವಿಜೇಂದ್ರ ಅವರ ಎಂ ಎಲ್ ಸಿ ಪಟ್ಟಕ್ಕೂ ಕೂಡ ಹೈಕಮಾಂಡ್ ಅಂತಿಮ ಮುದ್ರ ಒತ್ತಿಲ್ಲ ಈ ಎಲ್ಲ ಅಂಶಗಳ ಜೊತೆ ಜೊತೆಯಲ್ಲಿ ಅತಿಯಾದ ಹಿಂದುತ್ವದ ಕಾರಣ ಕೂಡ ಬಿ ಜೆ ಪಿಗೆ ಸಾಕಷ್ಟು ಮತಗಳು ಕಡಿಮೆ ಬೀಳುತ್ತೆ ಅನ್ನುವಂತಹ ಒಂದು ಸುಳಿವನ್ನು ನೀಡುತ್ತಿದೆ ಇದರ ಜೊತೆಯಲ್ಲಿ ಬಿ ಜೆ ಪಿ ರಾಷ್ಟ್ರೀಯ ಘಟಕದ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರು ಪದೇ ಪದೇ ಕರ್ನಾಟಕದ ರಾಜಕಾರಣದಲ್ಲಿ ಮೂಗು ತೂರಿಸುವ ಕಾರಣಕ್ಕೆ ಮಧ್ಯಪ್ರವೇಶ ಮಾಡ್ತಿರುವಂತಹ ಕಾರಣಕ್ಕೆ ರಾಜ್ಯ ಬಿ ಜೆ ಪಿಯಲ್ಲಿ ಶಿಸ್ತು ಕಡಿಮೆ ಆಗ್ತಿದೆ ಅಶಿಸ್ತು ಹೆಚ್ಚಾಗ್ತಿದೆ ಬಣಗಳು ಹೆಚ್ಚಾಗ್ತಿವೆ ಅನ್ನುವಂತಹ ಚರ್ಚೆ ಕೂಡ ಜೋರಾಗಿ ಜೋರಾಗಿದೆ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿಯೇ ಬಿ ಜೆ ಪಿ ಹೈಕಮಾಂಡ್ ಎರಡನೇ ಆಂತರಿಕ ಸಮೀಕ್ಷೆಯ ವರದಿಯನ್ನು ತರಿಸ್ಕೊಂಡಿತ್ತು ಆ ವರದಿಯನ್ನು ನೋಡಿದ ಮೇಲೆ ಇದೀಗ ಅಮಿತ್ ಶಾ ಅವರು ಕೂಡ ಶಾಕ್ ಆಗಿದ್ದಾರೆ ಯಾಕಂದರೆ ದಿನೇ 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 ಆಡಳಿತ ವಿರೋಧಿ ಅಲೆ ಹೆಚ್ಚುತ್ತಿರುವಂತಹ ಕಾರಣಕ್ಕೆ ಬಿ ಜೆ ಪಿ ಮತಗಳನ್ನು ಸ್ಥಾನಗಳನ್ನು ಗಳಿಸುವಂತಹ ಒಂದು ವಾತಾವರಣ ಏನಿತ್ತು ಅದು ತೀರ ಕುಗ್ಗುತ್ತಾ ಇದೆ ಅದರ ಲಾಭವನ್ನು ಕಾಂಗ್ರೆಸ್ ಪಡ್ಕೊಳ್ತಿದೆ ಅನ್ನುವಂಥದ್ದು ಎರಡನೇ ಆಂತರಿಕ ಸಮೀಕ್ಷೆಯಿಂದ ಬಿಜೆಪಿ ಹೈಕಮಾಂಡ್ಗೆ ಅರಿವಾಗ್ತಿದೆ ಸದ್ಯ ಬಿ ಜೆ ಪಿ ಹೈಕಮಾಂಡ್ ನಡೆಸಿರುವಂತಹ ಎರಡನೇ ಆಂತರಿಕ ಸಮೀಕ್ಷೆಯ ವರದಿ ಎನ್ನಲಾಗುತ್ತಿರುವಂತಹ ಅಂಕಿಅಂಶಗಳನ್ನು ನಾನೀಗ ನಿಮಗೆ ತೋರಿಸ್ತೀನಿ ಬಿಜೆಪಿ ವಲಯದಲ್ಲಿ ಚರ್ಚೆ ಆಗ್ತಿರುವಂತಹ ಈ ಗಾಸಿಪ್ ಈ ಸುದ್ದಿಯನ್ನಾಗಿ ನಾವು ನಿಮಗೆ ಹೇಳ್ತಿರುವಂಥದ್ದು ಕಾಂಗ್ರೆಸ್ ತೊಂಬತ್ತರಿಂದ ನೂರು ಸ್ಥಾನಗಳನ್ನು ಬಿ ಜೆ ಪಿ ಅರವತ್ತೈದರಿಂದ ಎಪ್ಪತ್ತೈದು ಸ್ಥಾನಗಳನ್ನು ಜೆ ಡಿ ಎಸ್ ಮೂವತ್ತರಿಂದ ಮೂವತ್ತೈದು ಸ್ಥಾನಗಳನ್ನು ಇತರರು ಎಂಟರಿಂದ ಹದಿನಾಲ್ಕು ಸ್ಥಾನಗಳನ್ನು ಗೆಲ್ಲಬಹುದು ಅನ್ನೋದು ಬಿ ಜೆ ಪಿಯ ಎರಡನೇ ಆಂತರಿಕ ಸಮೀಕ್ಷೆಯ ವರದಿಯಾಗಿದೆ ಇತ್ತೀಚೆಗೆ ಖುದ್ದು ಬಿ ಎಸ್ ಯಡಿಯೂರಪ್ಪ ಅವರು ಆಡಳಿತ ದ ನೀತಿಯನ್ನ ಈ ಕ್ಷಣಕ್ಕೆ ನಾವು ಬದಲಾಯಿಸ್ಕೊಳ್ದಿದ್ರೆ ಎಪ್ಪತ್ತು ಸ್ಥಾನವನ್ನು ಕೂಡ ನಾವು ಗೆಲ್ಲೋಕ್ಕಾಗೋದಿಲ್ಲ ಆಗೋದಿಲ್ಲ ಅನ್ನೋದನ್ನ ಅಮಿತ್ ಶಾ ಅವರಿಗೆ ಬೆಂಗಳೂರಿಗೆ ಭೇಟಿ ಕೊಟ್ಟಾಗ ಖುದ್ದು ಯಡಿಯೂರಪ್ಪ ಅವರು ಹೇಳಿದ್ರು ಅದೇ ಮಾತು ಇಲ್ಲಿ ಸ್ಪಷ್ಟವಾಗಿ ಗೋಚರವಾಗ್ತಿದೆ ಆಂತರಿಕ ಸಮೀಕ್ಷೆ ಕೂಡ ಅರವತ್ತೈದರಿಂದ ಎಪ್ಪತ್ತೈದು ಸ್ಥಾನಗಳ ಮಧ್ಯದಲ್ಲಿ ಬಿಜೆಪಿ ಬಂದು ನಿಲ್ಲಬಹುದು ಈ ಕ್ಷಣಕ್ಕೆ ಚುನಾವಣೆ ನಡೆದರೆ ಅನ್ನುವಂತಹ ಒಂದು ವಾಸ್ತವ ಸಂಗತಿ ಕೂಡ ಒಪಿನಿಯನ್ ಪೋಲ್ನಿಂದ ವ್ಯಕ್ತವಾಗ್ತಿದೆ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿರ್ತಕ್ಕಂತಹ ಬಿ ಜೆ ಪಿ ಹೈಕಮಾಂಡ್ ಇದೀಗ ನಮ್ಮ ಮುಂದಿರುವಂತಹ ಆಯ್ಕೆಗಳೇನು ಅನ್ನೋದನ್ನು ಹುಡುಕ್ತಾ ಕೂತಿದೆ ಒಂದೇ ಒಂದು ಆಯ್ಕೆಯನ್ನು ನಿಜಕ್ಕೂ ಬಿ ಜೆ ಪಿ ಹೈಕಮಾಂಡ್ ಈ ಕ್ಷಣಕ್ಕೆ ಬಳಸಿದ್ರೂ ಕೂಡ ಬಿ ಜೆ ಪಿಗೆ ಮುಂದಿನ ದಿನಮಾನಗಳಲ್ಲಿ ಹತ್ತು ಹನ್ನೊಂದು ತಿಂಗಳೊಳಗೆ ಲಾಭ ತಂದು ಕೊಡುವಂತಹ ಒಂದೇ ಒಂದು ಅಸ್ತ್ರ ಏಕೈಕ ಅಸ್ತ್ರ ಅದು ಆನಂದಿ ಬೆನ್ ಸೂತ್ರ ಏನಿದು ಆನಂದಿ ಬೆನ್ ಸೂತ್ರ ಅಂದರೆ ಎರಡು ಸಾವಿರದ ಹದಿನಾಲ್ಕು ಮೇ ಇಪ್ಪತ್ತಾರನೇ ತಾರೀಕು ಪ್ರಧಾನಮಂತ್ರಿ ಆದಮೇಲೆ ನರೇಂದ್ರ ಮೋದಿಯವರು ಮೊಟ್ಟ ಮೊದಲಿಗೆ ಸೋಲುವಂತಹ ರಾಜ್ಯಗಳಲ್ಲಿ ಕೊನೆ ಗಳಿಗೆಯಲ್ಲಿ ಬಳಸಿದಂತಹ ಬ್ರಹ್ಮಾಸ್ತ್ರ ಏನಂದರೆ ಮುಖ್ಯಮಂತ್ರಿ ಬದಲಾವಣೆ ಮಾಡುವಂಥದ್ದು ಇಂಥದ್ದೊಂದು ಅಸ್ತ್ರವನ್ನು ಬಳಸದೆ ಬಿ ಜೆ ಪಿ ಆರು ರಾಜ್ಯಗಳನ್ನು ಕಳ್ಕೊಳ್ಳುತ್ತೆ ಹರಿಯಾಣ ಮಧ್ಯಪ್ರದೇಶ ಮಹಾರಾಷ್ಟ್ರ ಛತ್ತೀಸ್ಗಢ ಜಾರ್ಖಂಡ್ ಮತ್ತು ರಾಜಸ್ಥಾನ ಇಷ್ಟೂ ಕಡೆ ಏನು ಎರಡು ಸಾವಿರದ ಹದಿನೇಳರಲ್ಲಿ ಆನಂದಿ ಬೆನ್ನವರನ್ನು ಇಳಿಸಿ ಆ ಜಾಗಕ್ಕೆ ಮತ್ತೊಬ್ಬರನ್ನು ಕೂರಿಸಿದಂತಹ ರೂಪಾನಿಯವರನ್ನು ಕೂರಿಸಿದಂತಹ ಬಿ ಜೆ ಪಿ ಹೈಕಮಾಂಡ್ ಹರಿಯಾಣ ಮಧ್ಯಪ್ರದೇಶ ಮಹಾರಾಷ್ಟ್ರ ಛತ್ತೀಸ್ಗಢ ಮತ್ತು ಜಾರ್ಖಂಡ್ ರಾಜಸ್ಥಾನಗಳಲ್ಲೂ ಕೂಡ ಇಂಥದ್ದೇ ಆನಂದಿ ಬೆನ್ ಸೂತ್ರವನ್ನು ಬಳಸಿದ್ದಿದ್ರೆ ಅವರಿಗೆ ಬಹುಪಾಲು ಲಾಭವಾಗ್ತಿತ್ತು ಇನ್ನುಳಿದಂತೆ ಯಾವೆಲ್ಲ ರಾಜ್ಯಗಳಲ್ಲಿ ಬಿ ಜೆ ಪಿ ಕಟ್ಟ ಕಡೆಯ ಗಳಿಗೆಯಲ್ಲಿ ನೀವು ಉತ್ತರಾಖಂಡ್ ನೋಡಬಹುದು ಹಲವು ಕಡೆ ಅಸ್ಸಾಂನಲ್ಲೂ ಕೂಡ ಬಿ ಜೆ ಪಿ ಕೊನೆ ಗಳಿಗೆಯಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡಿತು ಅದರಿಂದಾಗಿ ಎದುರಾದಂತಹ ಅಂದರೆ ಮತ್ತೆ ಎದುರಾದಂತಹ ಚುನಾವಣೆಯಲ್ಲಿ ಬಿ ಜೆ ಪಿ ಅಲ್ಲಿ ಗೆಲುವನ್ನು ಸಾಧಿಸ್ತಾ ಬರ್ತಿದೆ ಅದನ್ನು ಒಂದು ಎಮೋಷನ್ನಾಗಿ ಬಿ ಜೆ ಪಿ ಈಗ ಅಸ್ತ್ರವನ್ನಾಗಿ ಬಳಸ್ತಿದೆ ಅಂಥದ್ದೇ ಒಂದು ಅಸ್ತ್ರವನ್ನು ರಾಜ್ಯದಲ್ಲೂ ಕೂಡ ಬಳಸಿದ್ರೆ ಬಿ ಜೆ ಪಿಗೆ ಬಹುದೊಡ್ಡ ಲಾಭವಾಗಬಹುದು ಅನ್ನೋ ಲೆಕ್ಕಾಚಾರ ಕೂಡ ನಡೀತಿದೆ ಇದಿಲ್ಲದೆ ಹೋದರೆ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಮತ್ತೆ ಪಟ್ಟ ಕಟ್ಟಬೇಕಾಗುತ್ತೆ ಅವರನ್ನೇ ಅಶ್ವಮೇಧ ಯಾಗದ ಕುದುರೆಯನ್ನಾಗಿ ಮಾಡಬೇಕಾಗುತ್ತೆ ಇಲ್ಲಾಂದ್ರೆ ಅವರ ಪುತ್ರನನ್ನು ಬಿ ವೈ ವಿಜೇಂದ್ರ ಅವರನ್ನ ಸಿ ಎಂ ಅಭ್ಯರ್ಥಿ ಅಂತ ಘೋಷಣೆ ಮಾಡಬೇಕಾಗುತ್ತೆ ಎಲ್ಲಕ್ಕಿಂತಲೂ ಮಿಗಿಲಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವಿನ ಆಂತರಿಕ ಕಚ್ಚಾಟವನ್ನು ಲಾಭವನ್ನಾಗಿ ಪರಿವರ್ತಿಸಿಕೊಳ್ಳೋದಕ್ಕೆ ಇಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಬೇಕಿದೆ ಆದರೆ ಈಗಾಗಲೇ ಬಿ ಜೆ ಪಿಯಲ್ಲಿ ಮೂರು ಮೂರು ನಾಲ್ಕು ನಾಲ್ಕು ಬಣಗಳು ಸೃಷ್ಟಿಯಾಗ್ತಿದೆ ರಾಜ್ಯ ಬಿ ಜೆ ಪಿಯಲ್ಲಿ ಇದು ಕೂಡ ಬಿ ಜೆ ಪಿ ಹೈಕಮಾಂಡ್ಗೆ ಬೇರೆಯದ್ದೇ ಸಂದೇಶ ರವಾನಿಸ್ತಿದೆ ಈ ಎಲ್ಲ ಅಂಶಗಳನ್ನು ನೋಡಿದ್ರೆ ಬಿ ಜೆ ಪಿ ಹೈಕಮಾಂಡ್ ಏನು ಈಗ ಪಡ್ಕೊಂಡಿದೆ ರಾಜ್ಯದ ನಾಯಕರಿಂದ ಎರಡನೇ ಆಂತರಿಕ ಸಮೀಕ್ಷೆ ಅದೇ ನಿಜವಾಗುತ್ತಾ ಅನ್ನೋ ಆತಂಕದಲ್ಲಿದೆ ನಿಜಕ್ಕೂ ಬಿ ಜೆ ಪಿ ಹೈಕಮಾಂಡ್ ಸದ್ಯ ಪಡೆದಿರ್ತಕ್ಕಂತಹ ವರದಿಯ ಲೆಕ್ಕಾಚಾರಗಳೇ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯ ರಿಸಲ್ಟ್ ಆಗುತ್ತಾ ಕಾಂಗ್ರೆಸ್ ಮೊದಲ ಸ್ಥಾನಕ್ಕೆ ಬಂದು ನಿಲ್ಲುತ್ತಾ ಜೆ ಮತ್ತೆ ಕಿಂಗ್ ಮೇಕರ್ ಆಗುತ್ತಾ ಬಿ ಜೆ ಪಿ ಅತಿ ಹೆಚ್ಚು ಸ್ಥಾನಗಳನ್ನು ಕಳ್ಕೊಳ್ಳುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕಾನ್ ಒತ್ತಿ